ಎಲ್ಲರಿಗೂ ನಮಸ್ಕಾರ. ನಾನು ರೋಹಿಣಿ ಭಟ್. ನಾದಾಲೋಕ ಚಾನಲ್ಗೆ ಸ್ವಾಗತ. ಹೆಸರು ನಾದಾಲೋಕ. ನಾದಾಲೋಕ ಅಲ್ವೇ ಅಂತ ಹೇಳ್ತಾರೆ. ನಾದ ಪ್ಲಸ್ ಆಲೋಕ. ಆಲೋಕ ಅಂದ್ರೆ ಯೋಚನೆ. ನಾದದ ಬಗ್ಗೆನೆ ಆಲೋಚನೆ ಯಾವಾಗಲೂ ಇರುತ್ತೆ. ಹಾಗಾಗಿ ನಾದಾಲೋಕ ಎಂದು ನನ್ನ ಚಾನಲ್ ಹೆಸರು. ರಾಗ, ಭೂಪ, ದೇಸ್ಕಾರ್ ಮತ್ತು ಶುದ್ಧ ಕಲ್ಯಾಣದ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ. ರಾಗ ಭೂಪ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತೇ ಇದೆ. ಔಡವ ಜಾತಿಯ ರಾಗ. ಗಧ ವಾದಿ ಸಂವಾದಿ. ಸಾ ರೆ ಗ ಪ ಧ ಪಕ್ಕಡ್ ಸ್ವರ್ ಸಾಧ ಸಾರೆ ಗ ಪ ಗ ಧ ಪ ಗ ರೆ ಗ ಗ ವಾದಿ. ಆದ್ದರಿಂದ ಅಧಿಕವಾಗಿ ಗ ಗಾಂಧಾರದ ಪ್ರಯೋಗ ಜಾಸ್ತಿ. ಮತ್ತು ಸಂವಾದಿ ದೈವತ. ಆದ್ದರಿಂದ ಗ ಮತ್ತು ಧ ವಿಶ್ರಾಂತಿ ಸ್ಥಾನ ಜಾಸ್ತಿ ಇದೆ. ಕಲ್ಯಾಣ ಥಾಟ್ ಇರೋದ್ರಿಂದ ಕಲ್ಯಾಣ ಅಂಗ ಅಥವಾ ಕಲ್ಯಾಣ ಥಾಟಿನ ಛಾಯೆ ಭೂಪ ರಾಗದಲ್ಲಿ ಎಲ್ಲಿ ಬರುತ್ತೆ ಅಂತ ಸಾಮಾನ್ಯವಾಗಿ ಕೇಳ್ತಾರೆ. ಸಾರೆ ಗ ಪ ರೆ ಇದು ಪ ರೆ ಸಂಗತಿ ಕಲ್ಯಾಣ. ಪ ರೆ ಗ ಪ ಧ ಪ ಗ ರೆ ಗ ಪ ರೆ ಗ ಸಾರೆ ಗ ಗ ರೆ ಗ ಪ ಧ ಪ ಭೂಪುರಾಗ ಸಾಯಂಕಾಲ ಹಾಡು. ಅದೇ ದೇಸ್ಕಾರ್ ರಾಗ ಎಲ್ಲವೂ ಒಂದೇ ಸ್ವರಗಳು ಒಂದೇ ಇದೆ. ಆದರೆ ಅದರ ಥಾಟ್ ಬಿಲಾವಲ್ ಮತ್ತು ಹಾಡುವ ಸಮಯ ಬದಲಾಗುತ್ತೆ. ದೇಸ್ಕಾರ್ ಹೆಂಗ್ ಶುರುವಾಗತ್ತೆ ಅಂದ್ರೆ ಸಾಧ ದೈವತಕ್ಕೆ ಪ್ರಧಾನ. ಸಾಧ ಪದ ಗ ಪದ ಪದ ಉತ್ತರಾಂಗ ಪ್ರಧಾನ ದೇಸ್ಕಾರ್. ಆದ್ರಿಂದ ಸಾಧ ಸಾಧ ಗ ಪದ ಸಾರೆ ಗ ಪದ ಸಾಧ ಪದ ಸಾಧ ಅಂತ ಪ್ರಯೋಗ ಜಾಸ್ತಿ ಬರುತ್ತೆ. ನೋಡಿ ಬಂದಿಶ್ ಹೇಗಿದೆ ಅಂದ್ರೆ ಮುತ್ತೋ ತೋರೆ ಕಾರಣ ಜಾಗೆ ಮುತ್ತೋ ಸಾಧ. ಅದರಲ್ಲೂ ಬಂದಿಶ್ ಕೂಡ ಹಾಗೆ ಇದೆ ಅಂದ್ರೆ ಸಾಧ ಸಂಗತಿ ಬಂತು ಅಂತಂದ್ರೆ ದೇಸ್ಕಾರ. ಹಾಗಂತ ಎಲ್ಲ ರಾಗದಲ್ಲೂ ಇಲ್ಲ, ರಾಗ ಬದಲಾಗ್ತಿದ್ದಂಗೆ ಅದರ ಪ್ರಕೃತಿ ಬದಲಾಗತ್ತೆ. ಸ್ವರದ ಪ್ರಯೋಗ, ಸ್ವರ ಸಂಗತಿಗಳು, ಸ್ವರವನ್ನ ಹಾಡುವ ವಿಧಾನ, ಅದರೊಟ್ಟಿಗೆ ನಾವು ವ್ಯಾಸ ಸ್ವರ ಏನ್ ಬಳಸ್ತೀವೋ ಅದೆಲ್ಲನೂ ಪ್ರತಿಯೊಂದು ರಾಗಕ್ಕೂ ಬದಲಾಗ್ತಾ ಹೋಗುತ್ತೆ. ಸಾಧ ಪದ ಸಾಧ ಗ ಪದ ಪದ ಪ ಗ ಗ ಗ ಸಾ ನೋಡಿ ಗ ರೆ ಸಾ ಬಟ್ ರೇ ಅಲ್ಪ ಗ ಸಾ ಇದು ರಾಗ ದೇಸ್ಕಾರ. ನೆಕ್ಸ್ಟ್ ಇದರ ಸಮೀಪವರ್ತಿ ರಾಗ ಶುದ್ಧ ಕಲ್ಯಾಣ. ಸಾಯಂಕಾಲ ಹಾಡುವ ರಾಗ. ಶುದ್ಧ ಕಲ್ಯಾಣದಲ್ಲಿ ಮುಖ್ಯ ಸ್ವರ ಸಂಗತಿ ಏನು ಅಂತಂದ್ರೆ ಸಾನೇದ ಪ ಮ ಗ ಸಾನೇದ ಧ ಗ ರೆ ಗ ರೆ ಗ ಪ ಮ ಗ ರೆ ಸಾ ಸಾನೇದ ಪ ಮ ಗ ಸಾನೇದ. ಈ ಸಾನಿಧ ಪ ಮ ಗ ಸಂಗತಿ ಏನಿದೆ ಕೇವಲ ಶುದ್ಧ ಕಲ್ಯಾಣ ರಾಗದಲ್ಲಿ ಮಾತ್ರ ಬರುತ್ತೆ. ಸಾನೇದ ಪ ಮ ಗ ಸಾನೇದ ಧ ಗ ರೆ ಗ ರೆ ಗ ಪ ಮ ಗ ರೆ ಸಾ. ಈ ರಾಗದ ಆರೋಹ ವರೋಹಣೆಗೆ ಸಾ ರೆ ಗ ಪ ದ ಸಾ ಸೇಮ್
ಭೂಪರಾಗದಂಗೆ. ಬಟ್ ಅವರು ಸಾನೀಳ ಪಾವರೇ ಬಹಳ ಫೇಮಸ್ ಇರೋದ್ರ ಬಂದಿಷ್ ಮೌಂದರವಾಜು ಅವರ ಧನಿ ಅವರ ಧನಿ ಮೌಂದರವಾಜು ರೇವಾಜು. ಇದು ಭೂಪ್, ದೇಸ್ಕಾರ್ ಮತ್ತು ಶುದ್ಧ ಕಲ್ಯಾಣ ರಾಗದ ವ್ಯತ್ಯಾಸ. ಶುದ್ಧ ಕಲ್ಯಾಣ, ಕಲ್ಯಾಣ ಥಾಟ್, ಕಲ್ಯಾಣ ಅಂಗ ಎಲ್ಲಿದೆ ಅಂತಂದ್ರೆ ಇದು ಪ ಮ ಗ ಮ ತೀವ್ರ, ಆದ್ರಿಂದ ಪ ಮ ಗ ಸ ನೀ ದ ಗ ಸ ರೇ ಗ ಪ ಮ ಗ ರೇ.